ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವು ಈಗ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಸಿದ್ದಾಪುರದ ಕ್ಯಾದಗಿ ಗ್ರಾಮದ ಶ್ರೀಯುತ ಅರುಣ್ ಹೆಗಡೆಯವರ ಒಂದು ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಶ್ರೀಯುತರು ತಮ್ಮ ತೋಟಕ್ಕೆ ಪೂರ್ತಿ ಮಲ್ಚಿಂಗ್ ಶೀಟ್ ಅನ್ನು ಹೊದಿಸಿದ್ದಾರೆ. ಇದು ಒಂದು ಕಡೆ ಕಳೆ ನಿಯಂತ್ರಣ, ಹಾಗೆಯೇ ಮಣ್ಣು ಕೊಚ್ಚಣೆ ತಡೆಯುವುದು ಹಾಗೂ ಮಣ್ಣಿನ ಫಲವತ್ತತೆ ಹೆಚ್ಚಳಕ್ಕಾಗಿ ಮಾಡಿದ ವ್ಯವಸ್ಥೆಯಾಗಿದ್ದು, ಇದರಲ್ಲಿ ಇವರು ಇತ್ತೀಚೆಗೆ ಬೇರೆ ಬೇರೆ ಪ್ರಯೋಜನಗಳನ್ನು ಕಂಡಿದ್ದಾರೆ. ಈ ರೀತಿಯ ವ್ಯವಸ್ಥೆಯನ್ನು ಈ ಊರಿನ ಸುತ್ತಮುತ್ತ ಇನ್ನೂ 16 ಜನ ಮಾಡಿ ಇದರಲ್ಲಿ ಭಾರಿ ಪ್ರಯೋಜನ ಕಂಡಿದ್ದಾರೆ. ವಿಶೇಷವಾಗಿ ಬೇರುಹುಳದ ಬಾಧೆ ಇರುವಂತಹ ಇವರ ತೋಟದಲ್ಲಿ ಇದನ್ನು ಹಾಕಿದ ನಂತರ ಬೇರುಹುಳದ ನಿಯಂತ್ರಣ ಉಂಟಾಗಿದೆ. ಇವರ ಅನುಭವವನ್ನು ಅವರ ಮಾತುಗಳಲ್ಲಿ ಕೇಳಿ. ನಮಸ್ಕಾರ ಅರುಣ್ ಹೆಗಡೆ ಅವರೇ, ಈಗ ನಿಮ್ಮಲ್ಲಿ ಅಡಿಕೆ ತೋಟಕ್ಕೆ ನೀವು ಮಲ್ಚಿಂಗ್ ಶೀಟ್ ಅನ್ನ ಹಾಕಿದ್ರಿ ಅಲ್ಲ? ಹೌದು. ಇದು ಯಾವ ಕಾರಣಕ್ಕೆ ಹಾಕಿದ್ದು ನೀವು ಉದ್ದೇಶ? ಉದ್ದೇಶ ನಾನು ಮಣ್ಣು ಸವಕಳಿ ಬರಬಾರದು ಅಂತ, ಎರಡನೇದಾಗಿ ನಾವು ಹಾಕಿದ ಗೊಬ್ಬರ ತೊಳೆಯಲ್ಲ, ಕಳೆ ಕಂಟ್ರೋಲ್ ಆಗುತ್ತೆ ಅಂತ. ಇದು ಎಷ್ಟು ವರ್ಷ ಆಯ್ತು ನೀವು ಹಾಕಿ? ನಾನು ಮಾಡ್ತಾ 4ನೇ ವರ್ಷ, 5 ವರ್ಷ, ಈ ಮಳೆಗಾಲ ಅಂದ್ರೆ 4ನೇ ವರ್ಷ ಆಗುತ್ತೆ. ಇದಕ್ಕೆ ನಿಮ್ಗೆ ಯಾರು ಹೀಗೆ ಮಾಡಬಹುದು ಎಂಬಂತ ಒಂದು ಐಡಿಯಾವನ್ನು ಕೊಟ್ರು? ನನಗೆ ನಮ್ಮ ರಿಲೇಷನ್ ಒಬ್ರು ಇದನ್ನು ಮಾಡಿದ್ರು. ಆನಂತರ ನಾನು ಅದನ್ನ ನನಗೂ ಅಂದ್ರೆ ಸರಿ ಕಂಡಿತು ಮಾಡಬಹುದು ಅನ್ನಿಸ್ತು ಮಾಡಿದೆ. ಆದ ನಂತರದಲ್ಲಿ ನಾನು ಅಂದ್ರೆ ಗದ್ದೆ ತುಂಬಿ ತೋಟಕ್ಕೆ ಮಾಡಿದ್ದೆ. ಅದ ನಂತರ ಬೇರುಳದ್ದು ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದರಲ್ಲಿ ಈಗ ಗದ್ದೆ ತೋಟ ಅಂತ ಹೇಳಿದ್ರೆ ಏನು, ಇದು ನೀರ ಭಾಗ ಆಯ್ತು ತೋಟ ಅಲ್ಲ, ಮುಂಚೆ ತರಿ ತೋಟ, ಅದು ತರಿ ಆಕಾರದ ತೋಟ. ಈ ಮಲ್ಚಿಂಗ್ ಶೀಟ್ ಅನ್ನು ನಿಮ್ಮ ಸಿದ್ದಾಪುರ ಸುತ್ತಮುತ್ತ ಎಷ್ಟು ಜನ ರೈತರು ಹಾಕಿದ್ದಾರೆ? ಈಗ ಒಂದು 8 ಜನ ನಾವು ಮಾಡಿದ್ದೇವೆ ಸಿದ್ದಾಪುರ ಕ್ಯಾದಗಿ, ನಮ್ಮ ಕ್ಯಾದಗಿ ಸುತ್ತಮುತ್ತ ನಾವೊಂದು 8 ಜನರ ಹತ್ರ ಮಾಡಿದ್ದೇವೆ. ಎಲ್ಲರಿಗೂ ಒಳ್ಳೆ ಇದರಿಂದಾಗಿ ಪ್ರಯೋಜನ ಸಿಕ್ಕಿದೆ. ಪ್ರಯೋಜನ ಆಗಿದೆ ಅಂದ್ರೆ ನಾವು ಮಾಡುವ ಗೊಬ್ಬರ ಕಡಿಮೆ ಸಾಕಾಗತ್ತೆ, ಲೇಬರ್ಸ್ ಕಡಿಮೆ ಸಾಕಾಗತ್ತೆ, ಮತ್ತೆ ಈ ಕಾಡಿಗೆ ಮೇಂಟೆನೆನ್ಸ್ ಏನಿದೆ ಅದು ಕಡಿಮೆ ಆಗತ್ತೆ. ಈಗ ನಿಮ್ಗೆ ಇದನ್ನ ಹಾಕಲಿಕ್ಕೆ ಮುಂಚೆ ನಿಮ್ಮ ಇರುವ ತೋಟದಲ್ಲಿ ಒಂದು ಪ್ರತಿ ಒಂದು ಮರಕ್ಕೆ ಎಷ್ಟು ಇಳುವರಿ ಬರ್ತಾ ಇತ್ತು? ಪ್ರತಿ ಮರಕ್ಕೆ ಎವರೇಜ್? ಹೌದು, ಎವರೇಜ್ ಎವರೇಜ್ 1 ಕೆಜಿ 1.5 ಕೆಜಿ ವರೆಗೆ ಬರ್ತಿತ್ತು ಅಷ್ಟೇ. ಇದನ್ನ ಹಾಕಿದ ನಂತರ ಸ್ವಲ್ಪ ಈ ಮೇಲ್ ಮಣ್ಣು ಎಲ್ಲ ಉಳಿದು ಮಣ್ಣು ಸವಕಳಿ ಎಲ್ಲ ಉಳಿದ ಮೇಲೆ ಏನು ಹೆಚ್ಚು ಹೆಚ್ಚುವರಿ ಆಗಿದೆ ಇಳುವರಿ? ಹೆಚ್ಚು ಬಂದದೆ ನಮಗೆ. ನಾವು ಪ್ರತಿ ಮೊರಕ್ಕೂ ಈಗ ನಾವೊಂದು 4ನೇ ವರ್ಷ ನಡೀತಾ ಇದ್ದಿದ್ದು ರನ್ನಿಂಗ್, ನಂದು 2 ಅಂದ್ರೆ 2.5 ಕೆಜಿ ಸರಾಸರಿ ತೆಗಿತಾ ಇದ್ದೇನೆ ಪ್ರತಿ ಮೊರಕ್ಕೆ. ನೀವು ನೀರಾವರಿ ಎಲ್ಲ ಹೇಗೆ ಮಾಡ್ತೀರಿ ಅದಕ್ಕೆ? ಇಲ್ಲ, ನಾನು ನೀರಾವರಿ ಮುಂಚಿಂದನೂ ಮಾಡಿಲ್ಲಾಗಿದ್ದೆ, ಈಗೂ ಮಾಡ್ತಾ ಇಲ್ಲ. ಅಂದ್ರೆ ಇದು ಚಳಿಗಾಲದಲ್ಲಿ ನಮ್ಗೆ ಹೂಮಸ್ ತರ ಈಗ ಏನಾಗುತ್ತೆ ಕೇಳಿದ್ರೆ, ಕೆಳಗಡೆಯಿಂದ ಡ್ರೈ ಆಗಿ ಬರೋ ನೀರು ಪ್ಲಾಸ್ಟಿಕ್ ಅಲ್ಲಿ ಇದಾಗಿ ಅಲ್ಲಿಂದ ಮತ್ತೆ ವಾಪಸ್ ನೀರಾಗಿ ವಾಪಸ್ ಭೂಮಿಗೆ ಇಳಿಯುತ್ತೆ. ಭೂಮಿಯಿಂದ ಆವಿಯಾಗಿ ಹೋಗುವಂತ ನೀರು ಪ್ಲಾಸ್ಟಿಕ್ ನಲ್ಲಿ ಪುನಃ ತಡೆ ಹಿಡಿಯಲ್ಪಟ್ಟು ಮತ್ತೆ ಪುನಃ ಭೂಮಿಗೆ ಹೋಗ್ತದೆ ಅಲ್ವಾ? ಹೋಗ್ತದೆ. ಹೌದು. ಈಗ ಇದನ್ನು ವರ್ಷಕ್ಕೊಮ್ಮೆ ತೆಗಿಲಿಕ್ಕುಂಟು ಈ ಶೀಟ್ ಅನ್ನು? ಹೌದು, ವರ್ಷಕ್ಕೊಮ್ಮೆ ತೆಗಿಲಿಕ್ಕುಂಟು. ನಾವು ಚಳಿಗಾಲ ಮುಗಿದ ತಕ್ಷಣ ಅದನ್ನ ಪ್ಲಾಸ್ಟಿಕ್ ಅನ್ನು ಮಡಿಕಿ ಆನಂತರದಲ್ಲಿ ಅದಕ್ಕೆ ಗೊಬ್ಬರ ಮತ್ತೆ ಕಸ ಕಡ್ಡಿ ಇದನ್ನೆಲ್ಲ ಹಾಕಿ ಮುಚ್ಚಿ ಇಡ್ತೇವೆ. ಒಂದು 8-10 ಮಳೆ ನೀರು ಕುಡಿದ ಮೇಲೆ ವಾಪಸ್ ಮುಚ್ಚುತ್ತೇವೆ ಅದನ್ನ. ಈಗ ಮುಂದಿನ ವರ್ಷ ನೀವು ಅದನ್ನು ತೆಗೆಯುವಾಗ ನೀವು ಹಾಕಿದಂತಹ ಕಚ್ಚಾ ವಸ್ತು ಏನು ಸಾವಯವ ವಸ್ತುಗಳು ಅದೆಲ್ಲ ಸಂಪೂರ್ಣ ಹುಡಿಯಾಗಿ ಮಣ್ಣಾಗಿರ್ತದೆ? ಹೌದು, ಹುಡಿಯಾಗಿ ಮಣ್ಣಾಗಿ ಫುಲ್ ಎರೆಹುಳ ತಿಂದು ಒಳ್ಳೆ ಗೊಬ್ಬರ ಚೆನ್ನಾಗಿ ಮಾಡಿರ್ತದೆ. ಮತ್ತೆ ಫುಲ್ ಪದ ಎರೆಹುಳ ಮೇಲ್ಗಡೆ ಬಂದು ಚಳಿಗಾಲದಲ್ಲೂ ಎರೆಹುಳ ಮೇಲ್ಪದರಲ್ಲಿ ಇರ್ತವೆ. ನೀವೀಗ ಅದನ್ನು ಇದರ ಅಡಿಯಲ್ಲಿ ನೋಡಿದ್ರೆ ತುಂಬಾ ಎರೆಹುಳು ಇರ್ತದೆ ಅಲ್ವಾ? ಹೌದು ಹೌದು, ತುಂಬಾ ಎರೆಹುಳು ಬರ್ತದೆ ಅದರಲ್ಲಿ. ಇದನ್ನು ಈಗ ಹಾಕಲಿಕ್ಕೆ 1 ಎಕರೆಗೆ ಸರಾಸರಿ ಸಾಧಾರಣ ಮಟ್ಟಿಗೆ ಒಂದು ಎಷ್ಟು ಖರ್ಚು ಬೀಳಬಹುದು? ಒಂದು 22,000 ರೂಪಾಯಿ ಖರ್ಚು ಬೀಳ್ತದೆ. ಒಂದು ಎಷ್ಟು ಬಂಡ್ಲ್ ಮಲ್ಚಿಂಗ್ ಶೀಟ್ ಬೇಕಾಗ್ತದೆ? ಮಲ್ಚಿಂಗ್ ಶೀಟ್ ನಾನು ಹಾಕಿರೋದನ್ನು ಹೇಳ್ದೆ ಅಂದ್ರೆ ಒಬ್ಬೊಬ್ಬರು ತೋಟಕ್ಕೆ ಒಂದೊಂದರ ಆಗ್ತದೆ. ಅದು ನಾ ಕಡಿದು 3 ಬಂಡ್ಲ ಖರ್ಚು ಮಾಡಿದ್ದೇನೆ.
ನಂತರದಲ್ಲಿ 3 ಅಡಿಗೂ 4 ಮಂಡಲ ಖರ್ಚು ಮಾಡಿದ್ದೇವೆ. ಈಗ ನಿಮ್ಗೆ ಈ ಒಂದು ನಿಮ್ಮ ತೋಟದಲ್ಲಿ ಆಗ ಏನು ಮಾತಾಡುವಾಗ ಹೇಳಿದ್ರಿ, ಬೇರು ಹುಳದ ಸಮಸ್ಯೆ ಇತ್ತು, ಇದರಿಂದಾಗಿ ನಿಮ್ಗೆ ಪ್ರಯೋಜನ ಆಯ್ತು ಅಂತ ಹೇಳಿದ್ರಿ, ಅದು ಹೇಗೆ ಪ್ರಯೋಜನ ಆಯ್ತು? ಪ್ರಯೋಜನ ಅಂದ್ರೆ ಬೇರುಳು ತಯಾರಾಗುದು ಹೇಗೆ ಕೇಳಿದ್ರೆ, ಅವು ಒಂದು ಸಲ ಹೊರಗಡೆ ಬಂದು ಈ ಮೇ ತಿಂಗಳಲ್ಲಿ ಮತ್ತೆ ಅಕ್ಟೋಬರ್ ದಲ್ಲಿ ಅವು ಹೊರಗಡೆ ಬಂದು ಅವು ಸಂತಾನಾಭಿವೃದ್ಧಿಗಾಗಿ ಅವು ಹೊರಗಡೆ ಮೀಟ್ ಆಗ್ತವೆ, ಗಂಡು ಹೆಣ್ಣು ಮೀಟ್ ಆಗ್ತದೆ. ಅದು ಏನಾಗತ್ತೆ ಕೇಳಿದ್ರೆ, ಭೂಮಿ ಅಡಿಗಡೆಯಿಂದ ಅವು ಮೇಲ್ಗಡೆ ಬಂದು ಮೀಟ್ ಆಗಿ ಕಾರ್ಲಿಕ್ ಬಂದಾವಾಗ ಪ್ಲಾಸ್ಟಿಕ್ ಅಡಿಗಡೆ ಸಿಕ್ಕಾಕೊಳ್ತವೆ ಅವು. ಇದರಿಂದಾಗಿ ಹೌದು. ಎರಡನೇ ಮತ್ತೊಂದೇನು ಕೇಳಿದ್ರೆ, ಒಂದು ಟೆಂಪರೇಚರ್ ಅಲ್ಲಿ ಮಾತ್ರ ಬೇರುಳುಗಳು ಕೆಲಸ ಮಾಡ್ತವೆ. ಈಗ ಹೆಚ್ಚು ಕಮ್ಮಿ 40 ಡಿಗ್ರಿ ನಂತರದಲ್ಲಿ ಟೆಂಪರೇಚರ್ ಅಲ್ಲಿ ಅವು ಕೆಲಸ ಮಾಡಲ್ಲ ಬೇರುಳು ಅಂದ್ರೆ ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು. ಈಗ ಬೇರೆಯವರು ಕೂಡ ಇದನ್ನು ಅಬ್ಸರ್ವ್ ಮಾಡಿದ್ದಾರೆ ಈ ಬೇರುಳು. ನಾವು ಪ್ಲಾಸ್ಟಿಕ್ ಹಾಕಿದ್ರು, ನಾವೊಂದು 7-8 ಮಂದಿ ಪ್ಲಾಸ್ಟಿಕ್ ಹಾಕಿದ್ದೀವಿ, ಅಷ್ಟರು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು. ನಾನು ಬೇರುಳದ ಔಷಧಿ ಅಂತ ಹಾಕದೆ ಈಗ 4ನೇ ವರ್ಷ ಆಯ್ತು, ನಾ ಬೇರುಳದ ಔಷಧಿ ಏನೂ ಮುಟ್ಟಿಲ್ಲ, ಬರೀ ಗೊಬ್ಬರ ಬೇವಿನ ಹಿಂಡಿ ಈ ತರ ಹಾಕೊಂಡು ಮಾಡ್ಕೊಂಡು ಬಂದಿದ್ದೇನೆ. ಈಗ ಬೇರುಳಕ್ಕೆ ಬೇರೆ ಎಲ್ಲ ಔಷಧಿಗಳಿಗಿಂತ ಇದು ಅಗ್ಗವೇ ಆಗ್ತದೆ, ಯಾಕೆಂದ್ರೆ ಬೇರೆ ಬೇರೆ ಇದೆಲ್ಲ ತುಂಬಾ ಕಾಸ್ಟ್ಲಿ ಅಲ್ವಾ? ಹೌದು, ತುಂಬಾ ಕಾಸ್ಟ್ಲಿ ಆಗುತ್ತೆ. ನಮ್ಮ ಬೇರುಳದ ಔಷಧಿ ಖರ್ಚು ಉಳಿತದೆ, ಹಳೆ ಕಂಟ್ರೋಲ್ ಅದ್ರ ಖರ್ಚು ವೆಚ್ಚ ಉಳಿತದೆ, ನಮಗೆ ತೋಟದ ಫಲವತ್ತತೆ ಉಳಿತದೆ. ಈಗ ಮತ್ತೊಂದು, ಈ ಜನ ನಮ್ಮ ಜನ ಸ್ವಲ್ಪ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಅವರದೊಂದು ಇದು ಉಂಟು, ಏನು ಏನಪ್ಪ ಇದು ಪರಿಸರಕ್ಕೆ ಹಾಳು, ಇಷ್ಟೆಲ್ಲ ಪ್ಲಾಸ್ಟಿಕ್ ಹಾಕಿದ್ರೆ ಹೇಗೆ ಏನು ಎನ್ನುವಂತದ್ದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ನನ್ನ ಅಭಿಪ್ರಾಯ, ನಾವು ಪ್ಲಾಸ್ಟಿಕ್ ಯೂಸ್ ಮಾಡುವುದರಲ್ಲಿ ಇರ್ತದೆ. ಒಂದು ಏನು ಕೇಳಿದ್ರೆ, ವರ್ಷಕ್ಕೆ ಒಂದು ಸಲ ಅದನ್ನ ಮಡಚಿ ಆನಂತರ ಮಳೆಗಾಲ ಶುರು ಆದ ಮೇಲೆ ಹಾಕ್ಬೇಕು. ಈಗ ಸೆಕೆಗಾಲದಲ್ಲೂ ಅದನ್ನ ಪ್ಲಾಸ್ಟಿಕ್ ಇಟ್ಟರೆ ಅದು ಭೂಮಿಗೆ ಸೇರ್ಲಿಕ್ಕೆ ಇದಾಗ್ತದೆ, ಅದು ಸೆಕೆಯಲ್ಲೂ ಸ್ವಲ್ಪ ಇದಾಗ್ತದೆ. ಅವಾಗ ಆ ಟೈಮಲ್ಲಿ ನಾವು ಮಡಚಿಡ್ಬೇಕು ಅದನ್ನ, ಆಯ್ತಾ? ಎರಡನೆಯ, ನಮ್ 3 ವರ್ಷ ಮಳೆಗಾಲಕ್ಕೆ ಬರ್ತದೆ, 3 ವರ್ಷದ ನಂತರ ಅದು ಆ ಪ್ಲಾಸ್ಟಿಕ್ ರೀಸೈಕಲ್ ಹೋಗ್ತದೆ, ವಾಪಸ್ ಹೋಗ್ತದೆ. ನಾವಂದ್ರೆ ಅದನ್ನ ಡಿಸ್ಪ್ಲೇಸ್ ಮಾಡೋದು ಹೆಂಗೆ ಅಂತ ನಾವು ತಲೆ ಬಿಸಿ ಮಾಡ್ಕೊಳ್ಳೋ ಕೆಲಸ ಇಲ್ಲ, ಅದನ್ನೇ ಕೊಂಡೋಗುವವರಿದ್ದಾರೆ. ಹೌದು, ಅದನ್ನ ಕೊಂಡು ಹೋಗ್ತಾರೆ. ಈಗ ಬೇಸಿಗೆಯಲ್ಲಿ ನೀವು ಸಾಧಾರಣ ಯಾವಾಗ ಇದನ್ನು ಮಲ್ಚಿಂಗ್ ಶೀಟ್ ಅಂತ ತೆಗಿತೀರಿ? ಸಾಮಾನ್ಯ ಫೆಬ್ರವರಿ 8 ಆ ಟೈಮ್ ಅಲ್ಲಿ ತೆಗಿತೀವಿ. ಫೆಬ್ರವರಿ 15 ನಂತರ ಫೆಬ್ರವರಿ 8 ಒಳಗೆ ನಾನು ಓಪನ್. ಇದರ ಬಗ್ಗೆ ನಿಮ್ಮಲ್ಲಿಗೆ ಈಗ ತೋಟಗಾರಿಕೆ ಇಲಾಖೆಯವರಾಗ್ಲಿ, ನಿಮ್ಮ ಸಿರ್ಸಿಯ ತೋಟಗಾರಿಕಾ ವಿಜ್ಞಾನಿಗಳಾಗ್ಲಿ ಯಾರಾದ್ರೂ ಬಂದು ನೋಡಿ ಇದ್ರ ಬಗ್ಗೆ ಏನಾದ್ರೂ ನೋಡಿ ಹೋಗಿದ್ದಾರಾ? ಹೌದು, ನೋಡಿ ಹೋಗಿದ್ದಾರೆ. ನಮ್ಮ ತೋಟಗಾರಿಕೆ ಇಲಾಖೆಯ ಸಿದ್ದಾಪುರ ತೋಟಗಾರಿಕೆ ಇಲಾಖೆ ದೇಸಾಯಿ ಅಂತ ಅವರು ಒಬ್ಬರು ಇದ್ರು, ಅವರು ಬಂದು ನೋಡ್ಕೊಂಡು ಬೆಸ್ಟ್ ಮೆಥಡ್ ಅಂತ ಹೇಳಿದ್ದಾರೆ. ಆನಂತರ ಜಸ್ಟ್ ಈ ಕಡೆ ಇದರಲ್ಲಿ ಅರುಣ್ ಹೆಗಡೆ ಅಂತ ಒಬ್ರು ಬಂದಿದ್ದಾರೆ, ಸಿದ್ದಾಪುರ ತೋಟಗಾರಿಕೆ ಇಲಾಖೆ ನಿರ್ದೇಶಕ, ಅವರು ಬಂದು ನೋಡಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಇತರ ವಿಡಿಯೋಗಳನ್ನು ವೀಕ್ಷಿಸಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.